ವಂದನೆಗಳು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ನಿರ್ಮಾಪಕರ ಸಂಘದ ಕಾರ್ಯಕಾರಿ ಸಮಿತಿಯವರು ಕೂಡ ಜೊತೆಯಾಗಬೇಕು ವೇದಿಕೆಯಲ್ಲಿ. ಒಂದು ಫೋಟೋಗಾಗಿ ಪದಾಧಿಕಾರಿಗಳು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಈಗಾಗಲೇ ವೇದಿಕೆಯಲ್ಲಿ. ನಿರ್ಮಾಪಕರೆಲ್ಲ ಪದಾಧಿಕಾರಿಗಳು ರಾಮಮೂರ್ತಿ ಅವರು ಮೇಲೆ ಬರಬೇಕು. ರಾಮಮೂರ್ತಿ ಅವರು ಆ ಗೌಡ ಆರ್ಎಸ್ ಗೌಡ ರಮೇಶ್ ಯಾದವ್ ಅವರು ಆ ಕಾರ್ಯಕಾರಿ ಸಮಿತಿ ಸದಸ್ಯರು ಬರಬೇಕು ಮೇಲೆ. ಒಂದು ನಿಮಿಷ ಕಾರ್ಯಕಾರಿ ಸಮಿತಿ ಕಾರ್ಯಕಾರಿ ಸಮಿತಿ ಅವರು ಮೇಲೆ ಬರಬೇಕು ದಯವಿಟ್ಟು. कार्यकर्ता समिति और मेयर बनी दही रोटी अब्बा आरएस गौड़ धन्यवाद सर केशव नरसिंह सर बने राजेश मेयर बने एनएम सुरेश और राजेश ब्रह्मावर और ए गणेश बाबा गिरीश प्रिया हसन और वेद के लिए इधर आंतरिया सतीश कृष्णा जेजी ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳು ಕೂಡ ಬನ್ನಿ. ಎಲ್ಲರಿಗೂ ಒಂದು ಸಹಕಾರ ಕೆಂಪರಾಜ್ ಅವರು ಮೇಲ್ ಬನ್ನಿ, ಎಲ್ಲ ಅಂಗ ಸಂಸ್ಥೆಗಳವರು ಮೇಲ್ ಬನ್ನಿ ದಯವಿಟ್ಟು. ಶಿವಣ್ಣ ಜೊತೆ ಅವ್ರ ಫೋನ್ ತರಿಸ್ಕೋಬೋಣ. ಪ್ರಿಯಹಾಸನ್ ಅವರು ಸನ್ಮಾನ ಮಾಡ್ತೀವಿ ಶಿವಣ್ಣ ಅವರಿಗೆ. ಸೊ ಆಯ್ತು, ಓಕೆ, ಜಯಮಾಲಾ ಅನ್ನುವರಿಗೆ ರೀತಿಯ ಸನ್ಮಾನವನ್ನ ಮಾಡ್ತಾ ವೇದಿಕೆಯಲ್ಲಿ ಆಗಮಿಸಿರುವಂತಹ ಗಣ್ಯಮಾನ್ಯರೆಲ್ಲರಿಗೂ ಕೂಡ ಅವರಿವರೆನ್ನದೆ ವಂದನೆಗಳನ್ನ ಹೇಳ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ದೊಡ್ಡಣ್ಣ ಅವರು ಆದಿಯಾಗಿ ಎಲ್ಲರಿಗೂ ಕೂಡ ಎನ್ಎಂ ಸುರೇಶ್ ಅವರಿಗೆ ರಮೇಶ್ ಸರ್ಗೆ ಈ ಸಂದರ್ಭದಲ್ಲಿ ಶಿವಣ್ಣನ ಹಾಡು ಕೇಳಿದ್ ಎಷ್ಟು ಚಂದ ಅಲ್ವಾ? ಚಂದನ ಇಲ್ವಾ? ಶಿವಣ್ಣ ಡಾನ್ಸ್ ಮಾಡಿದ್ರು ಚಂದ, ಆಕ್ಟ್ ಮಾಡಿದ್ರು ಚಂದ, ಹಾಗೆ ಹಾಡಿದ್ರು ಚಂದ. ನ್ಯಾಯವೇ ದೇವರು ಸಿನಿಮಾದ ಆಕಾಶವೇ ಬೀಳಲಿ ಮೇಲೆ ಗೀತೆಯನ್ನು ಕೇಳಿಲ್ವಾ ಶಿವಣ್ಣ ಅವರೆಲ್ಲ? ವಾಟ್ ಯು ಸೇ? ಸೊ ಸ್ವಲ್ಪ ಜಾಗ ಮಾಡ್ಕೊಳ್ಳಿ. ಎಲ್ಲರಲ್ಲೂ ಒಂದು ಮನವಿ, ನಾನು ನಿಜವಾಗ್ಲೂ ಇವತ್ತು ಗೊಂದಲದಲ್ಲಿ ನಾನು ಮರೆತೆ. ಆರ್ ಎಸ್ ಗೌಡರು ದಯಮಾಡಿ, ಆರ್ ಎಸ್ ಗೌಡರು ಎಲ್ಲಿದ್ದೀರ? ಆರ್ ಎಸ್ ಗೌಡರು ಅದರಿಂದ ದಯಮಾಡಿ ಆರ್ ಎಸ್ ಗೌಡರನ್ನ ಇವತ್ತು ನೆನೆಸ್ಕೊತೀನಿ. ಒಂದು ಕೋಟಿ ರೂಪಾಯಿನ ಕಟ್ಟಡದ ಒಂದು ಸಹಾಯಕವಾಗಿ ಸಮಯದ ಅಭಾವದಿಂದ ಅವರು ನಾನು ಮಾತಾಡಕ್ಕಾಗಲಿಲ್ಲ. ಅವರು ಒಂದು ಕೋಟಿ ರೂಪಾಯಿನ ಕೇಳಿದ ತಕ್ಷಣ ಕೊಟ್ಟರು. ಆ ಒಂದು ದೊಡ್ಡ ಮನಸ್ಸು ಮಾಡಿ ದಯಮಾಡಿ ಅವರಿಗೆ ವಿಶೇಷವಾಗಿ ನಾನು ಇಲ್ಲಿ ಅಭಿನಂದನೆಗಳನ್ನು ನಾನು ಮೊದಲೇ ಸಲ್ಲಿಸಬೇಕಾಯಿತು. ದಯವಿಟ್ಟು ಕ್ಷಮಿಸಬೇಕು ಗೌಡರಿಗೆ, ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಓಕೆ ಸರ್, ಧನ್ಯವಾದಗಳು. ಶಿವಣ್ಣ ಅವರಿಗೆ ಸೀಮಾ ಮತ್ತೆ ಮನೋಹರ್ ಗೌಡ ಅವರು ಲೋಗ್ರೋ ಸ್ಪಾಟ್ ಬಂದ ಹೂಗುಚ್ಛವನ್ನ ನೀಡೋದಕ್ಕೆ ಮುಂದಾಗ್ತಿದ್ದಾರೆ. ನಮ್ಮ ಮುಂಬರುವಂತಹ ಕಾರ್ಯಕ್ರಮಕ್ಕೆ ಕೈ ಜೋಡಿಸಲಿರುವಂತಹ ಸ್ಪಾನ್ಸರ್ಸ್ ಲೋಗ್ರೋ ಸ್ಪಾಟ್ ನ ಸೀಮಾ ಅವರು, ಹಾಗೆ ಮನೋಹರ್ ಗೌಡ ಅವರು, ಹಾಗೆ ನಮ್ಮ ಶೆಟಾಲ್ ಹೋಟೆಲ್ ನ ಮುಖ್ಯಸ್ಥೆ ಕವಿತಾ ಅವರು ಕೂಡ ಬೊಕೆ ಕೊಡ್ಬೇಕು ಅಂತಿದ್ದಾರೆ. ಶಿವಣ್ಣ ಅವರು ವಿಶ್ ಮಾಡ್ತಾ ಅವರ 38 ವರ್ಷದ ಈ ಒಂದು ಸಿನಿ ಜರ್ನಿಗೆ ಸ್ಪೆಷಲ್ ವಿಶ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ದಯವಿಟ್ಟು ಬರಬೇಕು.
ಶಿವಣ್ಣ ಮಾಡಿದಂತಹ ಹಾಡಿಗೂ ನಿರ್ಮಾಪಕರಿಗೂ ತಂತ್ರಜ್ಞರಿಗೂ ಇರುವಂತ ಒಂದು ಸಂಬಂಧದ ಒಂದು ಕಲ್ಪನೆ ಮಾಡ್ಕೊಳ್ಬಹುದು. ನಾನಿರುವುದೇ ನಿನಗಾಗಿ, ನೀವಿರುವುದೇ ನಮಗಾಗಿ ಮಾತ್ರ. ಸೊ ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್, ನೀವು ನಮ್ಮೊಂದಿಗೆ ಸದಾ ಇರಲಿ ಅಂತ ಹೇಳ್ತಾ ರಮೇಶ್ ಸರ್ ದಯವಿಟ್ಟು ವೇದಿಕೆಗೆ ಬಂದು ಗೌರವ ಸ್ವೀಕರಿಸಬೇಕು. ರಮೇಶ್ ಅಭಿನ್ ಸರ್ ದಯಮಾಡಿ. ಪ್ರೀತಿಯ ವಂದನೆಗಳು. ರಮೇಶ್ ಸರ್ ಕೂಡ ನಮ್ಮ ಪ್ರೀತಿಯ ಕಡೆಗೆ ಒಗ್ಗಟ್ಟು ಆರಂಭಿಸೋದಕ್ಕಾಗಿ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮಾತ್ರ ವೇದಿಕೆಯಲ್ಲಿ ಇರಬೇಕು. ಕಳೆ ಕಳೆಗೆ ಮನವಿ.